ತುಂಬಾ ದೊಡ್ಡವರು ಜಾಸ್ತಿ ಅರ್ಕೊಳ್ಬೇಡಿ, ಚಿಕ್ಕ ಚಿಕ್ಕ ಹುಡುಗರು ಹೊಡೆದಾಕ್ಬಿಡ್ತಾರೆ ಅನ್ನೋದೇ ವಿಷಯ. ಇವತ್ತು ಹಂಗೆ ತಾನೆ ಒಳ್ಳೇದು. ನೀವೇನೋ ಹೇಳಿದ್ರೆ ನೀನೇನೋ ನನಗೆ ಬಂದ ಭೇದ ಅಂತ ಹೇಳಿದೆ, ನಡೀಲಿ ರೆಸ್ಪೆಕ್ಟೇ ಕೊಡಲ್ಲ. ಆಮೇಲೆ ಮಾತಾಡೋ ಲ್ಯಾಂಗ್ವೇಜೇ ಬೇರೆ ಇರುತ್ತೆ. ನೀನು ಯಾವನು? ನನಗೆ ಅವ್ರಿಗೆ ಗೊತ್ತು, ನನಗೆ ಇವ್ರಿಗೆ ಗೊತ್ತು, ಅವೆಲ್ಲ ನಡೆಯಲ್ಲ. ಚಿಕ್ಕ ಹುಡುಗರು ಹೊಡೆದಾಕ್ಬಿಡ್ತಾರೆ. ಸರ್ ಮೊನ್ನೆ ನಿಮಾಯಿಸಲ್ಲಿ ನಮ್ಮ ಜೊತೆಲಿ ಹುಡುಗರು ವೀಲಿಂಗ್ ಹೊಡೆದು ಬಿಲ್ಡಿಂಗ್ ಓಪನ್ ಆಗ್ಬಿಟ್ಟಿದೆ. ದುಡ್ಡಿಲ್ಲ ಪಾಪ, ಏನು ಯಾರೊಬ್ಬ ಬಡವ ದುಡ್ಡಿನ ಜೊತೆ ಒಬ್ಬಿಟ್ಟು ವೀಲಿಂಗ್ ಹೊಡೆದು ಬಿದ್ದೋಗ್ಬಿಟ್ಟನೆ, ಏನು ಮಾಡ್ತೀರಾ? ಸಭಾಸದೋಷನೂ ಇದೆಯಲ್ಲ. ಮಿಡಲ್ ಕ್ಲಾಸ್ ಜನ, ಹೈ ಕ್ಲಾಸ್ ಜನ ಇಬ್ಬರೂ ಈ ಸಿನಿಮಾ ನೋಡಿದ್ರೆ ಮಿಡಲ್ ಕ್ಲಾಸ್ ಜನಕ್ಕೆ ಅವನಿಗೆ ಅರ್ಥ ಆಗುವಂಥ ವಿಷಯ ಇದೆ, ಹೈ ಕ್ಲಾಸ್ ಜನಕ್ಕೆ ಅವನಿಗೆ ಅರ್ಥ ಆಗುವಂಥ ವಿಷಯ ಇದೆ. ಇಲ್ಲ ನಾನು ಗಾಡಿಯಲ್ಲಿ ಹೋಗುವಾಗ ಯಾವ ಬಂದ್ಬಿಟ್ಟು ಅಡ್ಡ ಬಂದ್ಬಿಟ್ರೆ, ಇಲ್ಲ ನಾವು ಅಡ್ಡ ಹೋಗ್ಬಿಟ್ರೆ, ಅವ್ರು ಎಲ್ಲ ಇವರಿಗೆಲ್ಲ ರೌಡಿ ಅಂತ ಏನಿಲ್ಲ, ಇಂಡಿವಿಜುವಲ್ ಎಲ್ಲರೂ ಬೇರೆಯವ್ರಿಗೆ ನಿಂತ್ಕೊಂಡ್ರೆ ಬೇರೆಯವ್ರಿಗೆ ಮಾತಾಡೋದು ಅವರೇ ರೌಡಿ ಅಂತ. ಪೊಲೀಸ್ ಅವ್ರು ಪಾಪ ಪ್ರತಿನಿತ್ಯ ಪ್ರಯತ್ನ ಮಾಡ್ತಾ ಇರ್ತಾರೆ, ಏನಾದರೂ ಮಾಡ್ತಾರೆ, ಪ್ರತಿ ಟಿವಿಲೂ ಬರ್ತಾ ಇರುತ್ತೆ, ಗೌರ್ಮೆಂಟು ಎಲ್ಲ ಥರ ಪ್ರಯತ್ನ ಅಂದರೆ ಇದನ್ನು ನಿಲ್ಸೋಕ್ಕಾಗ್ತಿಲ್ಲ. ಹೆಣ್ಮಕ್ಳು ಕೂಡ ತುಂಬ ಜನ ಡ್ರಗ್ಸ್ ಅನ್ನೋ ಒಂದು ವ್ಯೂಹಕ್ಕೆ ದಾರಿ ತಪ್ಪಿಡಿ. ಸರ್ ನಿಮ್ಮ ಜೊತೆಗೆ ಇಂದಿನ ಯೂತ್ಸು ಒಂದಷ್ಟು ಜನ ರೌಡಿಸಮ್ಮು ಇದೆಲ್ಲ ಸ್ವಲ್ಪ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ನೀವು ನೋಡ್ದಂಗೆ ಈ ಸಿನಿಮಾಗೂ ಅಥವಾ ರಿಯಲ್ ಲೈಫ್ ಏನು ಡಿಫ್ರೆಂಟ್ ಇದೆ? ಸಿನಿಮಾಗೂ ರಿಯಲ್ ಲೈಫ್ ಡಿಫ್ರೆಂಟ್ ಏನಿಲ್ಲ ಸರ್, ಎಲ್ಲ ಸ್ವಲ್ಪ ನೈಜ ಘಟನೆ ಆಧಾರಿತ, ಅದ್ರಲ್ಲಿ ಸ್ವಲ್ಪ ಏನೇನಿದೆ ಕರೆಂಟ್ ಸಿಚುವೇಶನ್ ಏನು ಏನು ನಡೀತಾ ಇದೆ ಈ ಕಾಲಘಟ್ಟದಲ್ಲಿ, ಏನು ಏನೇನು ಹೆಂಗೆಂಗೆ ಹುಡುಗರು ಅಟ್ರಾಕ್ಟ್ ಆಗ್ತಾ ಇದ್ದಾರೆ, ಏನಕ್ಕೆ ಆಗಲಿ ಒಂದು ರೌಡಿಸಮ್ ಆಗಲಿ ಇನ್ನೊಂದಕ್ಕೆ ಆಗಲಿ ಹೆಂಗೆ ಅಟ್ರಾಕ್ಟ್ ಆಗ್ತಾ ಇದ್ದಾರೆ, ಅದರಿಂದ ಎಷ್ಟು ಅವ್ರ ಮನೆಯವರು ಎಷ್ಟು ಸಫರ್ ಆಗ್ತಾ ಇದ್ದಾರೆ, ಅವರಿಂದ ಎಷ್ಟು ಜನ ಸಫರ್ ಆಗ್ತಾ ಇದ್ದಾರೆ, ಅವ್ರ ಫ್ರೆಂಡ್ಸ್ ಅವ್ರ ಲೈಫಲ್ಲಿ ಎಷ್ಟು ಸಫರ್, ಅವ್ರ ಲೈಫು ಸ್ವಂತವಾಗಿ ಏನೇನು ಆಗ್ತಾ ಇದೆ, ಇದೆಲ್ಲ ಒಂದು ಕನ್ನಡಿಯಾಗಿದ್ದು ವಿಜಿ ಸರ್ ತೋರಿಸಿದ್ದಾರೆ ಸಿನಿಮಾದಲ್ಲಿ. ಆ ಸಿನಿಮಾ ಬಂದಾದ್ಮೇಲೆ ಎಲ್ಲರಿಗೂ ಅರಿವಾಗುತ್ತೆ, ಹೌದು ಇದು ನಡೀತಾ ಇದೆ, ಇದು ನಡೆದಿದೆ, ಇತ್ತ ಈ ಘಟನೆ ನನ್ನ ಮಿಸ್ದಲ್ಲಿ ನಡೆದಿದೆ. ಸೊ ಇದರಿಂದ ಏನು ನಾನು ಎಚ್ಚೆತ್ಕೊಳ್ಬೋದು ಅಂತ ತುಂಬ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೆ. ನೀವು ನೋಡಿದ್ದೀರಾ ರಿಯಲ್ ಆಗಿರೋ ನೀವೇನಾದ್ರು ಆಕ್ಟಿವಿಟೀಸ್? ಸರ್ ಎಲ್ಲ ಕಡೆ ನೋಡ್ತೀವಿ, ಅಂಥದ್ದೇನೂ ಇಲ್ಲ. ಸೊ ಎಲ್ಲಿ ಇವಾಗ ಎಲ್ಲ ಕಡೆ ಇದು ಇರೋದೆ. ಸೊ ನೋಡೋದಂತೂ ನಮ್ಮ ದಿನನಿತ್ಯ ನೋಡ್ತೀವಿ ನಾವು. ಸುಮ್ಮನೆ ಎಲ್ಲ ನಾನು ಗಾಡಿಯಲ್ಲಿ ಹೋಗುವಾಗ ಯಾವನ ಬಂದ್ಬಿಟ್ಟು ಅಡ್ಡ ಬಂದ್ಬಿಟ್ರೆ, ಇಲ್ಲ ನಾವು ಅಡ್ಡ ಹೋಗ್ಬಿಟ್ರೆ ಎದ್ದು ಅವರು ಎಲ್ಲ ಇವಾಗೆಲ್ಲ ರೌಡಿ ಅಂತ ಏನೂ ಇಲ್ಲ, ಇಂಡಿವಿಜುವಲ್ ಎಲ್ಲರೂ ಧೈರ್ಯವಾಗಿ ನಿಂತ್ಕೊಂಡ್ರೆ ಧೈರ್ಯವಾಗಿ ಮಾತಾಡೋದು ಅವರೇ ರೌಡಿ ಅಂದ್ಬಿಡ್ತಾರೆ. ಈಗ ಸಿನಿಮಾದಲ್ಲಿ ಶೂಟ್ ಮಾಡುವಾಗ ಅನ್ನಿಸ್ತಿತ್ತು, ಹೌದಪ್ಪ ಇದು ನಾವು ದಿನ ನೋಡದೆ ಇನ್ನು ನಡೀತಾ ಇದೆ? ಹೌದು ತುಂಬ ಅನಿಸ್ತಾ ಇತ್ತು ಸರ್, ಅನಿಸ್ತಾ ಇತ್ತು. ಅಂದರೆ ತುಂಬ ದೊಡ್ಡವರು ಜಾಸ್ತಿ ಅರ್ಕೊಳ್ಬೇಡಿ, ಚಿಕ್ಕ ಚಿಕ್ಕ ಹುಡುಗರು ಹೊಡೆದಾಕ್ಬಿಡ್ತಾರೆ ಅನ್ನೋದೇ ವಿಷಯ. ಇವತ್ತು ಹಂಗೆ ತಾನೆ, ಸುಮ್ಮನೆ ಅರ್ಕೋತಾ ಇರ್ತೀರಾ, ಏನೇನೋ ಮಾತಾಡ್ತೀರಾ, ಏನೇನೋ ಹೆಂಗಂದ್ರೆ ಹಂಗೆ ಬಿಹೇವ್ ಮಾಡ್ತೀರಾ, ನಿಮ್ಮದೇ ಆದಂಥ ಇದು, ನನಗೆ ಅವ್ರಿಗೆ ಗೊತ್ತು, ನನಗೆ ಇವ್ರಿಗೆ ಗೊತ್ತು, ಅವೆಲ್ಲ ನಡೆಯಲ್ಲ. ಚಿಕ್ಕ ಹುಡುಗರು ಹೊಡೆದಾಕ್ಬಿಡ್ತಾರೆ. ಇವಾಗ ನಮ್ಮ ಸ್ನೇಹಿತರು, ನಮ್ಮ ಫ್ರೆಂಡ್ಸ್ ಎಲ್ಲ ಮೊನ್ನೆ ಒಂದಷ್ಟು ಜನ ಭೀಮಾ 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 ಅಂತ ಸುಮ್ಮನೆ ಜನರಲ್ಲಾಗಿ ಮಾತಾಡೋರು. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನಿಗೆ ಭೀಮಾ ಮೇಲೆ ಎಂಥ ಕ್ರೇಜ್ ಆಗ್ಬಿಟ್ಟಿದೆ ಅಂದರೆ ಅವನೇ ಭೀಮಾ ಥರ ಆಡ್ತವನೆ, ನಾನು ಭೀಮಾ ನಾನು ಭೀಮಾ ಅಂತ. ನಾನು ಅವ್ನಿಗೆ ಹೇಳಿದೆ ಭೀಮಾ ಅಂದರೆ ಇದೊಂದು ರೌಡಿಸಮ್ ಸಬ್ಜೆಕ್ಟ್ ಅಲ್ಲ, ಅದೊಂದು ವಿಷಯ ಹೇಳಿದ್ದಾರೆ ಬೇರೆ ಥರ. ಒಂದು ಏರಿಯಲ್ಲಿ ಒಂದು ಏರಿಯಾ ಎಂಟ್ರಿ ಆದರೆ ನಿನಗೆ ನೂರಾರು ಜನ ಸಿಗ್ತಾರೆ. ಆ ನೂರಾರು ಜನನ್ನು ಲೈವಾಗಿ ತುಂಬ ನ್ಯಾಚುರಲ್ಲಾಗಿ ಅಲ್ಲಿ ಏನು ನಡೆಯುತ್ತೆ ಆ್ಯಸ್ ಇಟ್ ಈಸ್, ಪಾತ್ರಗಳು ಚೇಂಜ್ ಆಗಿದೆ ಅಷ್ಟೇ, ರಿಯಲ್ ವ್ಯಕ್ತಿಗಳು ಮಾಡಿಲ್ಲ, ನಮ್ಮ ಮುಖಾಂತರ ಒಂದಷ್ಟು ಜನದ ಮುಖಾಂತರ ಮಾಡಿಸಿದ್ದಾರೆ. ಮಿಡಲ್ ಕ್ಲಾಸ್ ಜನ, ಹೈ ಕ್ಲಾಸ್ ಜನ ಇಬ್ಬರೂ ಈ ಸಿನಿಮಾ ನೋಡಿದ್ರೆ ಮಿಡಲ್ ಕ್ಲಾಸ್ ಜನಕ್ಕೆ ಅವನಿಗೆ ಅರ್ಥ ಆಗುವಂಥ ವಿಷಯ ಇದೆ, ಹೈ ಕ್ಲಾಸ್ ಜನಕ್ಕೆ ಅವನಿಗೆ ಅರ್ಥ ಆಗುವಂಥ ವಿಷಯ ಇದೆ. ಇಬ್ಬರೂ ಬ್ಲೆಂಡ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕೆ ಅಲ್ಲೂ ಫ್ಯಾಮಿಲಿ ನೋಡ್ಬೇಕು ಫ್ಯಾಮಿಲಿ ನೋಡಬೇಕು ಅಂತ ಇದ್ದಾರೆ ಅಂದರೆ, ಇವತ್ತು ಕಾಲೇಜಲ್ಲಿ ಬರೀ ಗಂಡ್ಮಕ್ಳಲ್ಲ, ತಪ್ಪು ತಿಳ್ಕೊಬಿಡಿ, ಹೆಣ್ಮಕ್ಳು ಕೂಡ ತುಂಬ ಜನ ಡ್ರಗ್ಸ್ ಅನ್ನೋ ಒಂದು ವ್ಯೂಹಕ್ಕೆ ದಾರಿ ತಪ್ಪಿಡಿದ್ದಾರೆ. ಡ್ರಗ್ಸು ತುಂಬ ಮಾರಕ ಅಂದರೆ ವೈರಸ್ ಬರುತ್ತೆ, ಡೆಂಗ್ಯೂ ಬರುತ್ತೆ, ಅದಕ್ಕೆಲ್ಲ ಮೆಡಿಸನ್ ಇದೆ, ಡ್ರಗ್ಸ್ಗೆ ಮೆಡಿಸನ್ ಇಲ್ಲ. ನಿಮ್ಮ ಲೈಫ್ ಹಾಳಾಗುತ್ತೆ, ನಿಮ್ಮ ಅಪ್ಪ ಅಮ್ಮ ತುಂಬ ಕೊರುಕ್ತಾರೆ, ದಯವಿಟ್ಟು ಯಾರೂ ಡ್ರಗ್ಸ್ ತೊಗೋಬೇಡಿ. ಇದನ್ನು ನೋಡಿದವ್ರು ಯಾರೂ ತೊಗೊಳಲ್ಲ. ಭೀಮಾ ನೋಡಿದ ಮೇಲೆ ನಿಜವಾಗ್ಲೂ ಯಾರು ಡ್ರಗ್ಸ್ ಮುಟ್ಟಲ್ಲ ಖಂಡಿತ. ಅದು ಒಂದು ಪಾರ್ಟ್ ಇದೆ, ಅದ್ರ ಜೊತೆ ತುಂಬ ವಿಷಯ ಇದೆ. ಡ್ರಗ್ಸ್ ಅನ್ನೋದು ಒಂದು ಮೂಲ ವಿಷಯ, ಅದನ್ನ ತುಂಬ ಚೆನ್ನಾಗಿ ಬಿಡಿಸಿ ಹೇಳಿದ್ದಾರೆ. ನಿಮ್ ಸಿನಿಮಾ ನೋಡಿದ್ರೆ ವಾವ್ ಅನ್ಸ್ಬಿಡುತ್ತೆ. ಗೊತ್ತಾಯ್ತು ಗೊತ್ತಾಯ್ತು, ಖಂಡಿತ ಖಂಡಿತ. ಅಂದ್ರೆ ಏನಕ್ಕೆ ಡ್ರಗ್ಸ್ ಬಗ್ಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಅದನ್ನ ಯಾರು ಕರೆಕ್ಟ್ ಆಗಿ ಹುಡುಕ್ತಾ ಇಲ್ಲ. ಹುಡುಕಿದ್ರು ಒಂದು ಮೂರು ದಿನ ನಾಲ್ಕು ದಿನ ಸಿಗ್ತಾರೆ, ಮತ್ತೆ ಅದು ಶುರು ಮಾಡ್ತಾರೆ. ಪೊಲೀಸರು ಪಾಪ ಪ್ರತಿನಿತ್ಯ ಪ್ರಯತ್ನ ಮಾಡ್ತಾ ಇರ್ತಾರೆ, ಏನಾದರೂ ಮಾಡ್ತಾರೆ, ಪ್ರತಿ ಟಿವಿಲೂ ಬರ್ತಾ ಇರುತ್ತೆ, ಗೌರ್ಮೆಂಟು ಎಲ್ಲ ಥರ ಪ್ರಯತ್ನ ಅಂದರೆ ಇದನ್ನು ನಿಲ್ಸೋಕ್ಕಾಗ್ತಿಲ್ಲ. ಅದಕ್ಕೆ ಸೊ ಪೇರೆಂಟ್ಸ್ ಎಚ್ಚೆತ್ಕೊಂಡ್ಬಿಟ್ರೆ ಒಂದ್ಸಲಿ ಮಕ್ಕಳು, ನಾನು ಹೇಳೋದೇನು ಗೊತ್ತಾ, ಸ್ಕೂಲಲ್ಲಿ ಕಾಲೇಜಲ್ಲಿ ನೀವು ಪ್ರಾಜೆಕ್ಟ್ಗಳಿಗೆ ದುಡ್ಡಿಸ್ಕೋತೀರಾ, ದಯವಿಟ್ಟು ನಂದೊಂದು ರಿಕ್ವೆಸ್ಟ್, ನನ್ನ ಪರ್ಸ್ನಲ್ ರಿಕ್ವೆಸ್ಟು, ಮೆಡಿಕಲ್ ಟೆಸ್ಟ್ ಅಂತ ಮಾಡಿಸಿ, ಇಯರ್ಲಿ ಒನ್ಸ್ ಮೆಡಿಕಲ್ ಟೆಸ್ಟ್ ಮಾಡಿಸಿ ಕಾಲೇಜಲ್ಲಿ. ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಸ್ಟೂಡೆಂಟ್ ಏನೇನು ಪರಿಸ್ಥಿತಿ, ಅದು ಎಲ್ಲ ರೀತಿಯೂ ಒಳ್ಳೇದಾಗ್ಬೋದು.
ಇದು ಒಂಥರ ಏ ಬಿಡಪ್ಪ ಇದೇನು ಮೆಡಿಕಲ್ ಟೆಸ್ಟು ಅನ್ನಿಸ್ಬೋದು ನಿಮಗೆ. ನಿಜವಾಗ್ಲು ಕಾಲೇಜ್ ಸ್ಟೂಡೆಂಟ್ಸ್ಗೆ ಒಂದು ಮೆಡಿಕಲ್ ಟೆಸ್ಟ್ ಮಾಡಿಸಿ, ಫೀಸ್ ಹೆಂಗಿದ್ರೂ ತೊಗೋತೀರಾ, ಡೊನೇಷನ್ ತೊಗೋತೀರಾ, ನಿಮಗೆಲ್ಲ ಸಿಗುತ್ತೆ. ಇದು ಮಾಡಿಸ್ದಾಗ ಒಂದಷ್ಟು ಜನ ಮಕ್ಕಳು ಒಳ್ಳೇದಾಗುತ್ತೆ ರೀ, ನಿಮಗೆ ಒಳ್ಳೆ ಹೆಸರು. ಹೌದು, ಸಿನಿಮಾನ ಸಿನಿಮಾ ಥರ ನೋಡಿ ಅಂತ ಹೇಳ್ತೀವಿ, ಆದರೆ ಸಿನಿಮಾದಲ್ಲಿರೋ ಒಳ್ಳೆ ವಿಷಯನೂ ತೊಗೊಳ್ಳಿ. ಇದು ಭೀಮಾ ಸರ್, ನೀವು ಈಗ ಹೇಳ್ತಾ ಇದ್ದೀವಿ ಡ್ರಗ್ಸ್ ಬಗ್ಗೆ ಹೇಳ್ತಾ ಇದ್ದೀವಿ, ಸಿನಿಮಾ ಅನ್ನೋದು ಎಷ್ಟು ಪ್ರಭಾವಿ ಅಥವಾ ಪ್ರಬಲ ಅಂದರೆ, ನಾವು ಒಂದು ವಿಚಾರನ ಒಬ್ಬರ ಹತ್ರ ಹೇಳದೆ ಇರೋದನ್ನ ಸಿನಿಮಾ ಮುಖಾಂತರ ಕೋಟ್ಯಾಂತರ ಜನಕ್ಕೆ ತಲುಪಿಸ್ಬೋದು ಅಂತ ಒಂದು ಪ್ರಭಾವಿ ಮಾಧ್ಯಮ ಸಿನಿಮಾ. ಡ್ರಗ್ಸ್ ತಗೊಳ್ಳೋರು ರಿಯಲ್ ಆಗಿ ನೋಡಿದ್ರು, ಅವ್ರಿಗೆ ಏನಕ್ಕೂ ರೆಡಿ ಇಲ್ಲ, ನಾವೇನಕ್ಕೂ ರೆಡಿ ಇಲ್ಲ, ಯಾಕೆಂದ್ರೆ ಅವ್ರ ಪರಿಸ್ಥಿತಿ ಆ ಥರ ಇದೆ. ಅದು ಏನೋ ಡ್ರಗ್ಸ್ ಅದು ಏನೇನೋ ಅದು ಹೇಳ್ತಾರೆ, ಅದು ನಮಗೆ ಬಾಯಲ್ಲಿ ಇದೆ, ಆದರೆ ಏನಕ್ಕೆ ಅದು ಕೂಡ ನಮಗೆ ಆಗಲ್ಲ. ಯಾಕೆಂದರೆ ಅದು ಒಂಥರ ನೋಡಿದರೆ ನಮ್ಗೆ ಇಷ್ಟ ಆಗಲ್ಲ. ಅವ್ರು ಎಲ್ಲಿಲ್ಲ, ಅವ್ರು ಅಲ್ಲೇ ಇರ್ತಾರೆ, ನಾವು ಎಲ್ಲಿದ್ದರೂ ಅಲ್ಲಿ ಇದ್ವಿ, ಏನು ಅಡ್ವೈಸು ಮಾಡೋಕೆ ಹೋಗಲ್ಲ. ಏನಿಲ್ಲ ಅಂಥವ್ರಿಗೆ ಈ ಮೂಲಕ ಅಡ್ವೈಸ್ ಮಾಡ್ಬಿಡಿ, ಅಲ್ಲಿ ಏನು ಹೇಳಬೇಕು ಅಂದ್ಕೊಂಡಿದ್ದೀರಾ ಇಲ್ಲಿ ಹೇಳಿ ನೋಡೋಣ ಸರ್. ಅದೇ ಪುಣ್ಯನ ಹೇಳಿದೆ ಸೇಮು, ಅವ್ರ ತಂದೆ ತಾಯಿ ಸ್ವಲ್ಪ ಅವ್ರನ್ನ ಮಕ್ಕಳನ್ನ ಕೇರ್ ಮಾಡಬೇಕು, ಅದೇ ಸ್ಕೂಲಲ್ಲಿ ಅದು ಮೆಡಿಸಿನ್ ಅದು ಸೇಮು. ಈ ಥರ ಏನಾದರೂ ಒಂದು ಮಾಡ್ತಾ ಇದ್ರೆ ಸ್ವಲ್ಪ ಅದು ಅವಾಯ್ಡ್ ಆಗುತ್ತೆ, ಕಮ್ಮಿ ದಿನ ದಿನ ಏನಾದರೂ ಕಮ್ಮಿ ಆಗುತ್ತೆ. ಸರ್ ಇವತ್ತು ಹುಡುಗರಿಗೆ ಒಳ್ಳೇದು ಕೇಳಲ್ಲ ಸರ್, ಕೆಟ್ಟದ್ದು ಬೇಕು. ಒಳ್ಳೇದು ನೀವೇನಾದ್ರು ಹೇಳಿದ್ರೆ ನೀನೇನೋ ನನಗೆ ಬದ್ವೇದ ಅಂತ ಹೇಳಿ ಜನಡೇಲಿ ರೆಸ್ಪೆಕ್ಟೇ ಕೊಡಲ್ಲ. ಆಮೇಲೆ ಮಾತಾಡೋ ಲ್ಯಾಂಗ್ವೇಜೇ ಬೇರೆ ಇರುತ್ತೆ, ನೀನು ಯಾವನು ಅವ್ರ ಏಜ್ಗೂ ನಮ್ಮ ಏಜ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ, ಮಾತಾಡೋ ರೀತಿನೇ ಏನಾಗುತ್ತೆ ಗೊತ್ತಾ, ನಮ್ಗೆ ಯಾಕಪ್ಪ ಬೇಕು ಅನ್ನೋದು ತುಂಬ ಬಿಹೇವ್ ಮಾತಾಡ್ತಾರೆ. ಏನಾಗುತ್ತೆ ನಮ್ಗೆ ಯಾಕೆ ಬೇಕಪ್ಪ, ನಮ್ಮ ಮನೆ ಸೇಫ್ ಆಗಿದ್ದಾರೆ, ಈಗ ಎಲ್ಲರೂ ಅಷ್ಟೇ ಸೆಲ್ಫಿ ಚಾಪಿಟ್ಟು ನನ್ನ ಮನೆ ನನ್ನ ಮಕ್ಕಳು ಚೆನ್ನಾಗಿರೋ ಪಕ್ಕದ ಮೇಲೆ ಹೆಂಗಾರ ಹೋಗಿ ಅದಲ್ವಲ್ಲ ಸರ್ ಸಮಾಜ ಅಲ್ವಾ, ಎಲ್ಲರಿಗೂ ತೊಗೊಂಡು ನಡೀಬೇಕು. ನಾವು ಸಿನಿಮಾ ಮಾಡಿ ಏನಕ್ಕೆ ಜನಕ್ಕೆ ತೋರಿಸ್ತಾ ಇದ್ದೀವಿ ಹೇಳಿ, ಕಲೀರಿ ಈ ಥರ ಇದೆ, ಹಿಂಗೆಲ್ಲ ಆಗ್ತಾ ಇದೆ ಅಂತ ನಾವೇನು ಮಾಡ್ತೀವಿ, ಒಂದೊಂದು ನಡೆಯುವಂಥ ಘಟನೆಗಳನ್ನ ತೊಗೊಂಡು ಒಂದು ಸಿನಿಮಾ ಮಾಡಿ ಇಡೀ ಆಡಿಯನ್ಸ್ನ ತೋರಿಸ್ತೀವಿ, ನೋಡಿ ಹಿಂಗಿದೆ ಪ್ರಪಂಚ, ದಯವಿಟ್ಟು ಹಿಂಗೆ ನಡ್ಕೊಂಬೇಡಿ. ನಾವೊಂದು ಸಿನಿಮಾ ಮುಖಾಂತರ ತೋರಿಸ್ತಾ ಇದ್ದೀವಿ, ಜನಗಳನ್ನು ಹೆಚ್ಚಿಸ್ಕೊಂಡ್ರೆ ಸೂಪರ್. ಅದನ್ನು ತೊಗೊಂಡಿಲ್ಲ ಏನಾಗುತ್ತೆ, ಅವ್ರು ನಾವು ಹೇಳಿದ ತಕ್ಷಣ ಅವ್ರ ಮನೆ ಮಕ್ಕಳು ಸೇಫ್ ಮಾಡ್ಕೊಳೋದಲ್ಲ, ಪಕ್ಕದ ಮನೆಯವ್ರಿಗೆ ಹೇಳಬೇಕು ಅಲ್ವಾ, ಸರ್ ಹಿಂಗೆ ಆಗ್ತಾ ಇದೆ ನೋಡಿ ನಿಮ್ಮ ಮಗ ಹಿಂಗೆ ತಪ್ಪು ಮಾಡ, ನಮ್ಮ ಮಗನ ಮುಂದೆ ಹೇಳಕ್ಕೋಗ್ಬೇಡಿ, ಪರ್ಸ್ನಲ್ ಆಗಿ ಕರ್ಮ ಇಲ್ದಿರೋ ವಿಷಯಗಳೆಲ್ಲ ಮಾತಾಡ್ತಾರೆ ಆಡಿಯನ್ಸ್ ಕುತ್ಕೊಂಡು ಫ್ಯಾಮಿಲಿಗಳು, ಅವ್ರ ಮನೆ ಹಿಂಗೆ ಹಿಂಗೆ ಅದೆಲ್ಲ ಬಂದು ಸ್ವಲ್ಪ ಮಕ್ಕಳ ಬಗ್ಗೆ ಕೇರ್ ತಗೊಳ್ಳಿ ಅಲ್ವಾ. ಒಬ್ಬರಿಂದ ಸಾಧ್ಯ ಇಲ್ಲ ಎಲ್ಲರೂ, ಹೌದು ಸರ್, ಇದು ಒಬ್ಬರಿಂದ ನಾ ಒಬ್ಬರಿಂದ ಕೇಳಿದ್ರೆ ಆಗಲ್ಲ ಸರ್, ಎಲ್ಲರೂ. ಈಗ ನೀನು ಈಗ ನನ್ನ ಫ್ಯಾಮಿಲಿ ಹೋಗಿ ಸಿನಿಮಾ ನೋಡಿದೆ ಅಂದಾಗ ನನ್ನ ಮನೆ ಏನೋ ಒಂದು ಅನಾಹುತ ಆಗಿದೆ, ಅದನ್ನ ಪಕ್ಕದ ಮನೆಯವ್ರಿಗೆ ಹೇಳ್ಬೇಕು, ನೋಡು ನನ್ನ ಮಗ ಹಿಂಗೆ ಮಾಡ್ತಿದ್ದೆ ಹುಷಾರು, ನೀನು ನಿನ್ನ ಮಗನ ಫಾಲೋಅಪ್ ಮಾಡು, ನಿನ್ನ ಮಗ ನಿನ್ನ ಮಾತು ಕೇಳ್ತಾ ಇಲ್ಲ, ಏನೋ ಆಗ್ತಾ ಇದೆ, ವಿಚಾರಣೆ ಮಾಡು ಸರ್. ಈಗ ತುಂಬ ಜನ ಮಕ್ಕಳು ನೀವೇ ನೋಡ್ತಾ ಇದ್ದೀರಾ, ಏನೋ ಸರಿಯಾಗಿ ಓದಿಲ್ಲ, ಅಪ್ಪ ಅಮ್ಮ ಬೈದ್ರು ಅಂತ ಒಬ್ಬರು ನೇಣ ಹಾಕೊಂಡ್ಬಿಡ್ತಾರೆ ಅನ್ನೋದಕ್ಕಿನ ಕಾರಣ ಏನು ಸರ್, ಎಲ್ಲರೂ ಯಾರು ನೇಣ ಹಾಕ್ಕೊಡಲ್ಲ ಸರ್, ಯಾರು ವಿಷ ಕೊಡೋದಲ್ಲ ಸರ್, ರೀಸನ್ ಏನು ನಾನು ಓದಿಲ್ಲ ಅನ್ನೋದಿರುತ್ತೆ, ಅದರಿಂದ ಏನೋ ಒಂದು ಇರುತ್ತೆ ಅಲ್ವಾ. ಓದಿಲ್ಲ ಅಂತ ತಕ್ಷಣ, ಹೌದು ಸರ್, ಓದಿಲ್ಲ ಅಂತ ತಕ್ಷಣ ಯಾರು ನಿಮ್ಮನ್ನ ಅವರು ಅವ ಒಂದು ಜೀವನ ಕಳ್ಕೊಳ್ಳೋಕೆ ರೆಡಿ ಇಲ್ಲ, ಏನೋ ಒಂದು ಚಟಗಳಿರುತ್ತೆ, ಇಲ್ಲ ಏನೋ ಒಂದು ಇರುತ್ತೆ. ಅದನ್ನ ತಂದೆ ತಾಯಿ ಫ್ರೆಂಡ್ ಲೆಕ್ಕಾಚಾರ ಮಗನ ಕೂತ್ಕೊಂಡು ಮಾತಾಡಬೇಕು, ಬೈಯೋದು ನೀನು ಹಂಗೆ ಮಾಡಿಲ್ಲ ಹಿಂಗೆ ಮಾಡಿಲ್ಲ, ನೀನು ಓದ್ರೆ ಗಾಡಿ ಕೊಡ್ತೀನಿ ಅಂತ ಕೂಡ ಸರ್, ಇದೆಲ್ಲ ಡಿಮ್ಯಾಂಡ್ ಮಾಡ್ಬೋದು ಸರ್ ಮಕ್ಕಳನ್ನ ಅಲ್ವಾ. ಏನಾಗುತ್ತೆ ಅಂದರೆ ನಮ್ಮ ಅಪ್ಪ ನನ್ನ ಓದ್ರೆ ಕೊಡ್ತಾ ಇಲ್ಲ ಕೊಡಲ್ವಾ, ಅಲ್ಲಿ ನಾನು ಬೇಡ ಬೇಡ ಅಂತ ಜೀವನನೇ ಬೇಡ. ತುಂಬ ಮಕ್ಕಳು ಇವತ್ತಿನ ಮಕ್ಕಳು ಸಿಸ್ಟಮ್ ಸರ್, ಏನಾದ್ರೆ ಪಟ್ ಅಂತ ಅಪ್ಡೇಟ್ ಆಗ್ಬಿಡ್ತಾರೆ, ಮಾಡಲ್ವ ನೀನು ಅದು ನಾನು ಏನು ಬೇಕಾದ್ರೂ ಮಾಡ್ತೀನಿ. ತುಂಬ ಚಟಗಳಿರೋದ್ರಿಂದ ಏನಾಗುತ್ತೆ, ತಂದೆ ತಾಯಿ ನಾನು ಏನಕ್ಕಿಂತ ಮೊನ್ನೆ ಯಾವುದೋ ಒಂದು ಆಸ್ಪತ್ರೆಗಳು ಕಿದ್ವಾಯಿಗೆ, ಪಾಪ ಮಕ್ಕಳು ಯಾವುದೋ ಈ ಥರ ಚಟಗಳ ವಿಷಯಕ್ಕೆ ಏನು ಪ್ರಾಣ ಕಳ್ಕೊಬೇಕು, ಆರೇನು ಏನು ದುಡ್ಡಿದ್ರೆ ಇಲ್ವಾ ಸರ್. ಫಸ್ಟ್ ಆಪ್ಷನ್ ಹೆಲ್ತ್ ಮುಖ್ಯ ಅಲ್ವಾ ಸರ್, ಹೆಲ್ತ್ ಇತ್ತು ಅಂದರೆ ಏನು ಸಂಪಾದನೆ ಮಾಡೋದು, ಏನು ಇದೆ ತಂದೆ ತಾಯಿ ದುಡ್ಡು ಮಾಡಿರ್ತಾರೆ, ಮಕ್ಕಳು ಯಾವಾಗಿಲ್ಲ, ಏನು ಮಾಡ್ತೀರಾ ಆ ದುಡ್ಡು ಏನಕ್ಕೆ, ಇಡೀ ಜೀವನ ಮಕ್ಕಳ ಜೊತೆ ಕ್ಯಾರಿ ಮಾಡ್ಬೇಕಲ್ಲ ಸರ್, ಸರ್ ಹೋಗಲ್ಲ. ಆ ದುಡ್ಡು ಇದ್ರೂ ವೇಸ್ಟು, ಏನು ದುಡ್ಡು 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 ಅಂತ ಹೋಗಿ ದುಡಿತಾ ಇದ್ದೀರಾ ನೀವು, ಇಲ್ಲಿ ಮಕ್ಕಳೇ ಯಾವಾಗಿಲ್ಲ. ತಿನ್ನೋ ಅಷ್ಟು ಅನ್ನಕ್ಕೆ ಆ ಮಕ್ಕಳನ್ನ ಫಾಲೋಅಪ್ ಮಾಡ್ಕೊಂಡು ನಾವೆಲ್ಲ ಅವ್ರನ್ನ ತಲುಪಿಸ್ಬೇಕು, ತಲುಪಿಸ್ಬಿಟ್ಟು ನಮ್ಮ ಮುಗೀತು. ಇನ್ನು ಅವ್ರು ಟ್ರಾವೆಲ್ ಮಾಡ್ಕೋತಾರೆ ಮಕ್ಕಳು, ನಾವು ಟ್ರಾವೆಲೇ ಮಾಡ್ತಾ ಇಲ್ಲ, ಓಟ್ತಾ ಇದ್ದಾರೆ, ಅವ್ರು ಗಾಡಿ ಬೇಗ ಗಾಡಿ ಕೊಡಿಸ್ದೆ, ಕಾರ್ ಬೇಗ ಕಾರ್ ಕೊಡಿಸ್ದೆ, ಇದಲ್ವಲ್ಲ ಸರ್ ಏನು ಮಾಡ್ತಾ ಇದ್ದಾರೆ. ನಾನು ಗಾಡಿ ಕೊಡ್ಸಿದ್ದೀನಿ ಅಂದಾಗ ಅವ್ರು ಮೂರು ಮುಜಾನೆ ಕೂತ್ಕೊಂಡು ವೀಲಿಂಗ್ ಹೊಡೆಯೋದು ಸರ್. ಮೊನ್ನೆ ನಿಮಾನ್ಸಲ್ಲಿ ನಮ್ಮ ಜೊತೆಲಿ ಹುಡುಗರು ವೀಲಿಂಗ್ ಹೊಡೆದು ಬಿಲ್ಡ್ ಓಪನ್ ಆಗ್ಬಿಟ್ಟಿದೆ, ದುಡ್ಡಿಲ್ಲ ಪಾಪ, ಏನು ಯಾರೊಬ್ಬ ಬಡವ ದುಡ್ಡಿನ ಜೊತೆ ಹೋಗ್ಬಿಟ್ಟು ವೀಲಿಂಗ್ ಹೊಡೆದು ಬಿದ್ದೋಗ್ಬಿಟ್ಟನೆ, ಏನು ಮಾಡ್ತೀರಾ. ಸಭಾಸದೋಷನೂ ಇದೆಯಲ್ಲ ಸರ್, ಮುಖ್ಯ ಅಲ್ವಾ, ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ಬೇಕು, ಎಂಥ ಜೊತೆ ಬಂದು ಹೇಳ್ಬೇಕು. ಆದರೆ ತಂದೆ ತಾಯಿ ಆದರೆ ಮಕ್ಕಳನ್ನ ಒಂದು ಏಜಿಗೆ ಬಂದಾಗ ಒಂದು 20 ವರ್ಷ ಬಂದಾಗ ಏನಾದ್ರೆ ಫ್ರೆಂಡ್ಲಿ ಬಿಡು ಸರ್. 10 ವರ್ಷ ಹುಡುಗ ಮಾತು ಕೇಳೋ ಮಾತೆ ಬೇರೆ, 20 ವರ್ಷ ಹುಡುಗ ಕೇಳೋ ಮಾತೆ ಬೇರೆ. ಇವತ್ತು ನಿಮಗೆ ಮೊಬೈಲ್ಗಳು ಬಂದಿರೋದ್ರಿಂದ ಏನಾಗುತ್ತೆ, ಅಪ್ಡೇಟ್ ಆಗ್ಬಿಟ್ರೆ ಎಲ್ಲರೂ, ಯಾರು ಯಾರ ಮಾತು ಕೇಳಲ್ಲ. ತಂದೆ ತಾಯಿ ಮಾತಿಗೆ ಹೆಂಗೆ ಗೊತ್ತಾ, ಹ್ಞೂ ಅಂತಾರೆ, ವಸ್ತು ಹೋಗ್ತಾ ಇರ್ತಾರೆ, ಅವ್ರದ್ದು ಯಾವುದೋ ಲೋಕದಲ್ಲಿ ಇರ್ತಾರೆ, ಏನು ಮಾಡ್ತಾ ಇದ್ದಾರೆ ಫಾಲೋ ಮಾಡಿ.